ಸುಭಾ ಶಾಯಿಗಳು ಹಾಗೂ ಮುಳಬಾಗ ತಾಲೂಕಿನಲ್ಲಿ ಬಂದಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು ಮಹಿಳಾ ದಿನಾಚರಣೆ ಅಂದ್ರೆ ಎಲ್ಲರಿಗೂ ಒಂದು ದಿನಾಚರಣೆ ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲೇನೆ ಹೆಣ್ಣು ಮಕ್ಕಳಿಗೆ ಬಂದ್ಸಾನ ಕೊಟ್ಟು ಇವತ್ತಿನ ದಿನ ಅವರಿಗೆ ಮೀಸಲು ಅಂತ ಇವತ್ತು ಡ್ರೆಸ್ ಅವರಿಗೆ ಬಿಟ್ಕೊಟ್ಟಿದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ನಿಮ್ಮ ಶಕ್ತಿ. ಯಾಕಮ್ಮ ಅಂದ್ರೆ ಈ ಭೂಮಿ ಬರಬೇಕಾದ್ರೆ ನೀವೇ ಕಾರಣ. ತಾಯಿಯಾಗಿ ಮೊದಲೇ ಗುರುವಾಗಿ ಮಕ್ಕಳಿಂದ ವಿದ್ಯಾಭ್ಯಾಸ ಕೊಟ್ಟು ವ್ಯಾಲ್ಯೂಸ್ ಕೊಟ್ಟು ಬರ್ಸುವಂತ ಮಹಾಶಕ್ತಿ ಅಂದ್ರೆ ನಿಮ್ಮ ನಾರಿ ಶಕ್ತಿ. ಅದಕ್ಕಾಗಿಯೇ ನಮ್ಮ ಕಾಂಗ್ರೆಸ್ ಸರ್ಕಾರ ಮೊದಲನೇದಾಗಿ ನಿಮಗೆ ಎಲ್ಲಾ ಬಸ್ಸನ್ನು ಉಚಿತವಾಗಿ ಫ್ರೀ ಪ್ರಯಾಣ ಮಾಡುವಂತಹ ಸರ್ಕಾರ ಕೊಟ್ಟಿದೆ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರದ ಹೆಣ್ಮಕ್ಳು ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೋಬೇಕು ಅಂತ. ಆಮೇಲೆ ಇವತ್ತು ಮೊದಲನೇದಾಗಿ ಯಾಕಪ್ಪ ಅಂದ್ರೆ ಫಸ್ಟ್ ಸ್ವಲ್ಪ ಯಾಕಂದ್ರೆ ಸ್ಥಳಾವಕಾಶ ಕಮ್ಮಿ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಎಸ್ಪೆಷಲಿ ನಮ್ಮ ನಾಯಕರು ಯಾಕಂದ್ರೆ ಎಲ್ಲ ಲೀಡರ್ಸ್ ಆಗಿದ್ದಾರೆ, ಎಲ್ಲೂ ಕೂತ್ಕೊಂಡು ಲೀಡರ್ ಆಗ್ತೇವೆ. ಫಸ್ಟ್ ಈ ಸಲ ಅವಕಾಶ ಕೊಡೋಣ. ಇವತ್ತು ಹೆಣ್ಮಕ್ಕಳಿಗೆ ಡಯಾಸ್ ಕೊಟ್ಟು ನಾವು ಪಕ್ಕದ ನಮ್ಗೆ ಕಮ್ಮಿ ಆಗ್ಬಿಡಲ್ಲ. ಯಾಕಂದ್ರೆ ಇವತ್ತು ಅವ್ರದೇ ದಿವಸ, ಅವ್ರಿಗೆ ಬಿಟ್ಕೊಳ್ಬೇಕು ಅಂತ ನಾನು ಮನವಿ ನಮ್ಮ ನಾಯಕರಿಗೆಲ್ಲ ದಯವಿಟ್ಟು ಸ್ವಲ್ಪ ಅರ್ಧ ಗಂಟೆ ಅಡ್ಜಸ್ಟ್ ಮಾಡ್ಕೊಂಡು ಸದರಾಗುತ್ತೆ. ಆಮೇಲೆ ಇವತ್ತು ಇಡೀ ಪ್ರಪಂಚದಲ್ಲಿ ನಿಮಗೆ ಒಂದು ಶಕ್ತಿ ಕೊಟ್ಟಿರುವಂತಹ ಬಂದ್ರೆ ನಮ್ದು ಇಂಡಿಯಾದಲ್ಲಿ ನಮ್ದು ಯಾಕೆ ಬಿಡಿ ಬಿಡಿ ಅವೆಲ್ಲ ನಡೀತದೆ, ಅರ್ಧ ಗಂಟೆ ಎಲ್ಲ ಸದೋಗುತ್ತೆ, ಅದೇನಾಗಲ್ಲ ನಡೀತದೆ. ಇವಾಗ ನಮ್ಮ ನಾಯಕರಾದ ರಾಜನಾರಾಯಣ ಅವರು ಧರ್ಮಪತ್ನಿ ಇವತ್ತು ಹಬ್ಬದ ದಿವಸ ಎಲ್ಲ ಹೆಣ್ಮಕ್ಕಳಿಗೂ ಅರಿಶಿನ ಕುಂಕುಮ ಕೊಡಬೇಕು ಅಂತ ಅಲ್ಲಿಂದ ಬಂದಿದ್ದಾರೆ. ಶಿಸ್ತುಬದ್ಧವಾಗಿ ನಾವೆಲ್ಲ ನನ್ನ ಅಕ್ಕ ತಂಗಿಯರಿಗೆ ಎಲ್ರಿಗೂ ಹೇಳ್ತೀನಿ ನಾನು, ಎಲ್ರಿಗೂ ಅವಕಾಶ ಇದೆ, ಶಿಸ್ತುಬದ್ಧವಾಗಿ ಅರಿಶಿನ ಕುಂಕುಮ ತಗೊಂಡು ನಿಮ್ಮ ಆಶೀರ್ವಾದ ಆ ಹೆಣ್ಮಗು ಕೊಡಬೇಕು ಅಂತ ಹೇಳ್ಕೊಂಡು. ಯಾಕಂದ್ರೆ ಸುಮಾರು ಜನ ಮಾತಾಡಕ್ಕೆ ಜನ ನಾಯಕ ಸುಮಾರು ಇದ್ದಾರೆ, ಎಲ್ರಿಗೂ ಒಳ್ಳೆಯದಾಗ್ಲಿ. ಒಂದೇ ಒಂದು ಏನಪ್ಪ ನನ್ನ ಮನವಿ ಅಂದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಒಂದು ಮನೆ ಸೊಸೆಯನ್ನು ಒಂದು ದಿವಸ, ಹಂಗಾಗಿ ಬರುವಂತ ಸೊಸೆಯನ್ನ ಮಗಳ ನೋಡ್ಕೊಂಡ್ರೆ ಯಾವ ಮನೆಯಲ್ಲೂ ಏನು ಗೇಟ್ ಆಗಲ್ಲ. ಒಂದೇ ಒಂದು ಯಾಕಪ್ಪ ಅಂದ್ರೆ ನೀವು ಒಂದು ಮನೆಗೆ ಸೊಸೆ ಆಗಿರ್ತೀರ, ಇನ್ನೊಂದು ಮಗು ನಿಮ್ಗೆ ಸೊಸೆಯಾಗಿ ಬಂದಿರ್ತಾರೆ. ಹಂಗಾಗಿ ನಿಮ್ಮ ಸೊಸೆಯನ್ನ ನಿಮ್ಮ ಮಗಳ ನೋಡ್ಕೊಂಡ್ ಬಂದೆ, ಅದಕ್ಕೆ ನಿಜವಾದ ಅರ್ಥ ಆಗುತ್ತೆ ವಿಶ್ವ ಮಹಿಳಾ ದಿನಾಚರಣೆಗೆ. ನಾನು ಒಂದು ಮಾತು ಹೇಳ್ಕೊಂಡು ಮಕ್ಕಳಿಗೆ ಫಸ್ಟ್ ಏನಪ್ಪಾ ಅಂದ್ರೆ ವ್ಯಾಲ್ಯೂಸ್ ಮೌಲ್ಯ ಕಲ್ತ್ಕೊಡಿ. ಯಾಕಂದ್ರೆ ಬದು ಒಂದು ಮಗುಗೂನು ಬಂದ ತಕ್ಷಣ ಆಂಟಿ ಅಂಕಲ್ ತಂದು ಹೇಳ್ಬೇಡಿ, ಸೋಮಮ್ಮಿ ಮಾಮಚ್ಚಾಮಿ ಪಿನ್ನಚ್ಚಾಮಿ ಪೆದ್ದ ಹೆಚ್ಚ ಅಂದ್ರೆ ಆ ಮಕ್ಕಳಿಗೆ ಅದು ಹೇಳ್ಕೊಡಿ ದಯವಿಟ್ಟು. ಇವಾಗೆಲ್ಲ ಏನಾಗಿದೆ ಅಂದ್ರೆ ಅಂಕಲ್ ಆಂಟಿ ಅಂತ ಹೋಗ್ತಾ ಇದ್ದಾರೆ, ಅದಕ್ಕೆ ಆಸ್ಪದ ಕೊಡಬೇಡಿ. ಯಾರೇ ಬದಲಿ ಸೋಮಿ ಮಾಮಚ್ಚಾಮಿ ಪಿನ್ನ ಯೋಚಾಮಿ ಪೆದ್ದ ಯೋಚ ಅಂತೆ ವಾಳಿಗೆ ಖುಷಿ ಆಗಿಬೋತೀನಿ ಅಂದಂಗೆ ಇಂಟ್ಲೋ ಅಂಟೆ ಮುಸ್ಲೋಳಿಕೆ ದಯಪೆಟ್ಟು ಚಪಂಡ ಒಂದೇ ಒಂದ್ಸಲ ಆ ತಾತ ಅಜ್ಜಿ ಅಂತೇಳಿ ಅವ್ರಿಗೆ ಖುಷಿ ಆಗುತ್ತೆ. ಆ ಶಕ್ತಿ ನಿಭಾಗ್ತಾ ಇದೆ. ಯಾಕಂದ್ರೆ ನಾವು ಮಾತಾಡ್ಬೋದು 24 ಗಂಟೆ ಮರೆಯೋದು ನೀವು ಹೆಣ್ಮಕ್ಕಳು, ಆ ಮಕ್ಕಳಿಗೆ ಅದನ್ನು ಮಾತ್ರ ಯಾಕಂದ್ರೆ ಅದನ್ನ ಮೌಲ್ಯಗಳು ಅಂತ ವ್ಯಾಲ್ಯೂಸ್ ಕಲ್ತ್ಕೊಟ್ರೆ ಆ ಮಕ್ಕಳು ಮುಂದೆ ಹೋದಾಗ ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಹಂಗಾಗಿ ದಯವಿಟ್ಟು ಎಲ್ಲ ಹೆಣ್ಣುಮಕ್ಕಳು ಶಿಸ್ತುಬದ್ಧವಾಗಿ ಏನಿದೆ ಇಲ್ಲಿ ಕೊಟ್ಟು ತಗೊಂಡು ಹೋಗ್ಬೇಕು, ಆ ಮಗುಗೆ ಆಶೀರ್ವಾದ ಮಾಡಬೇಕು. ನಿಮ್ಮ ನೆಕ್ಸ್ಟ್ ಯಾಕಂದ್ರೆ ನೆಕ್ಸ್ಟ್ ಪಾಲಿಟಿಕ್ಸ್ ಬರ್ತಾ ಮಾತಾಡ್ತೀನಿ, ಎಲೆಕ್ಷನ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಹಂಗಾಗಿ ದಯವಿಟ್ಟು ಎಲ್ಲಾದ್ರೂ ಚಿಕ್ಕಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ನಿಮ್ಮೆಲ್ಲ ಹೇಳ್ತಾ ಇದ್ದೀನಿ. ಜೈ ಮಹಿಳಾ ದಿನಾಚರಣೆ.